ಕಾನ್ಸಂಟ್ರೇಟರ್ಸ್ ನಮ್ಮ ಕನ್ನಡದಲ್ಲಿ ಆಮ್ಲಜನಕ ಸಾಂದ್ರಕ. ಇದು ಆಕ್ಸಿಜನ್ನ ಉತ್ಪಾದನೆ ಮಾಡಿ ಒಬ್ಬ ಪೇಷಂಟ್ಗೆ ಕನೆಕ್ಟ್ ಮಾಡ್ಬೋದು. 70% ಆಕ್ಸಿಜನ್ ಜವಳಿದೆಯಲ್ಲ, ಅವ್ರು ಹಾಕಿದ್ರೆ ಅದು 70, 75, 80, 90, 95 ತೊಗೊಂಡೋಗ್ಬಿಡುತ್ತೆ. ಮಾನವ ಸಾಯದ ಮನುಷ್ಯ ಏನು ಅದೊಂದು ಸಾಯ್ತಾನೆ, ಸಾಯಿದ್ದಾನೆ, ಅವ್ನು ಬಂತಾನೆ. ಉಸಾಟದ ತೊಂದರೆ ಏನಿದೆ ಅದು ನಿವಾರಣೆ ಆಗುತ್ತೆ. ಇದು ಇಸ್ರೇಲ್ನಿಂದ ತಂದಿರೋದು. ಇದ್ರ ಬೆಲೆ 160,000 ರೂಪಾಯಿ. ಇದು ಪ್ರಾಯೋಗಿಕವಾಗಿ ಟ್ರಯಲ್ ರನ್ ಮೂಲಕ ನಾವು ತಂದು ಈಗ ಹಾಸ್ಪಿಟ್ಲಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಮಾಡಿ ಇದರ ಒಂದು ಎಫಿಷಿಯನ್ಸಿ ಸಾಮರ್ಥ್ಯ, ಇದರ ಒಂದು ಪರ್ಫಾರ್ಮೆನ್ಸ್ನ ಸ್ಟಡಿ ಮಾಡೋಕ್ಕೆ ನಾವು ಡಾಕ್ಟರ್ಗೆ ಹೇಳ್ತೀವಿ. ನಮ್ಮ ಡಾಕ್ಟರ್ ಭಾರತಿ ಇರ್ಬೋದು, ಪಿ ಎಚ್ ಓ ಒಣ್ಣ ಸಿಗ್ಬೋದು, ಸಿಬ್ಬಂದಿ ಹೋಗ್ತಾರೋ. ಇದನ್ನು ಅದನ್ನು ಅಲ್ಲಿ ಅಳವಡಿಸಿ ಇದರ ಎಫಿಷಿಯನ್ಸಿ ಪರ್ಫಾರ್ಮೆನ್ಸ್ ನೋಡಿ ನಮಗೆ ತಿಳಿಸಿದ್ರೆ ಇನ್ನೂ ಹೆಚ್ಚಿಗೆ ನಂಬರ್ಸ್ ತರ್ತೀವಿ. ಯಾಕಂದರೆ ಇವ್ರು 1 ಪೇಷಂಟ್ ಆಗ್ಬೋದು, 10 ಪೇಷಂಟ್ ಆಗುತ್ತೆ, 20 ಪೇಷಂಟ್ ಆಗುತ್ತೆ, ತೊಂದರೆ ಇರಲಿಲ್ಲ. ಆಕ್ಸಿಜನ್ ಕೊರತೆ ಏನು ಬರೋದೇ ಇದೇ ಆಕ್ಸಿಜನ್ ಕೊಡುತ್ತೆ ಈ ಒಂದು ಇಕ್ವಿಪ್ಮೆಂಟ್. ಸೊ ಇದು ನಾವು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಇಸ್ರೇಲ್ನಿಂದ ತಂದಿರೋದು. ಈಗ ಇದನ್ನು ನಮ್ಮ ಸರ್ಟಿಫೈ ಮಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇದು ಅನುಕೂಲವಾಗಿದೆ ರೋಗಿಗಳಿಗೆ ಅಂತ ಹೇಳಿದ್ರೆ ಆಗುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಟ್ರಯಲ್ಗಳನ್ನು ಆಗಿ ಪಾಸ್ ಆಗಿದೆ ಕೆಲವೆಲ್ಲ, ಅದರಿಂದ ಯಾರಿಗೂ ವಿತರಣೆ ಮಾಡಿಲ್ಲ ಸರ್ಕಾರದಿಂದ. ಇದಾದರೆ 160,000 ರೂಪಾಯಿ ಯಾರಾದರೂ ನಮ್ಮ ದಾನಿಗೆ ಕೊಡೋದು ಕೊಡ್ಬೋದು, ನನ್ನ ಕಡೆಯಿಂದನೂ ಕೊಡ್ಬೋದು. ಆಮೇಲೆ ಹೆಚ್ಚಿಗೆ ಬಂದರೆ ಸರ್ಕಾರ ಆರ್ಡ್ರ್ ಮಾಡಿದೆ ಆ ಕಡೆಯಿಂದ ನಮ್ಗೆ ಬರ್ಬೋದು. ಇತ್ತೀಚೆಗೆ ನಾವು ಬಂದರೆ ಈಗ ನಾವು 85 ಆಕ್ಸಿಜನ್ ಪೆಟ್ಟಿಸಿದ ಏನು ಮಾಡ್ತಾ ಇದ್ರಲ್ಲಿ ಅಲ್ಲಿ ಇದನ್ನ ಅಳವಡಿಸ್ಬೋದು, ಇಲ್ಲ ಈಗಿರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ ಆದರೂ ಆಗ್ಬೋದು. ಈಗ ಅಲ್ಲಿ ರೋಗಿಗಳು ಓಡಾಟ ಜಾಸ್ತಿ, ಅಲ್ಲಿ ಏನ್ಬಿಟ್ಟು ನಾವು ಜನರಲ್ ವಾರ್ಡ್ ಆಗ್ಬೋದು, ಕೋವಿಡ್ ವಾರ್ಡಲ್ಲಿ ಅಲ್ಲಿ ಜನ ಭಾಳ ತುಂಬಿದ್ದಾರೆ, ಯಾರನ್ನ ಜನರನ್ನು ಓಡಿಸೋಕ್ಕಾಗಲ್ಲ. ಅಲ್ಲಿ ನಾವು ಕ್ಲಿಯರಾಗಿ ಇದನ್ನು ಡಿಸ್ಪ್ಲೇ ಮಾಡಿ ನಾವು ಪ್ರೆಸ್ ಮೀಟ್ ಮಾಡಿ ಹೇಳೋಕ್ಕೂ ಬರೋಲ್ಲ ಅನ್ಬಿಟ್ಟು ಈ ಒಂದು ಜಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದೇ ಒಂದು ಮುಖ್ಯ ಕಾರಣ. ಇದಾದ ಮೇಲೆ ನಾವು ಕೋವಿಡ್ ಪೇಷಂಟ್ಗಳು ನಮ್ಮ ಓಲ್ಡ್ ಕೋರ್ಟ್ ಏನಿದೆ ಹಳೇದು ಅಲ್ಲಿ ಆಕ್ಸಿಜನ್ ಸಿಲಿಂಡರ್ನ ಒಂದು ಘಟಕ ನಾವು ಅಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ಇನ್ಫಿಲೇಷನ್ ನಡೀತಾ ಇದೆ, ನೋಡಿರ್ಬೇಕು. ಇನ್ನೊಂದು 2-3 ದಿವಸದಲ್ಲಿ ಸ್ಥಾಪನೆ ಮಾಡ್ತೀವಿ. ಅದೊಂದು 25 ಲಕ್ಷದ ಆಕ್ಸಿಜನ್ ಉತ್ಪಾದನಾ ಘಟಕ ನಾನು ಮಾಡಿ ಆಮೇಲೆ ಅಲ್ಲಿ ವೈರಿಂಗ್ ಆಗಿದೆ, ನಾನೇ ನಿಮಗೆಲ್ಲ ಹೇಳ್ತೀನಿ. ವೈರಿಂಗ್ ಆಗಿದೆ, ಆಮೇಲೆ ಪ್ಲಮ್ಮಿಂಗ್ ವರ್ಕ್ ಆಗಿದೆ, ಪೈಂಟಿಂಗ್ ಆಗಿದೆ. ಒಂದು 25 ಜನರು ನಾವು ಅಲ್ಲಿ ಅವಕಾಶ ಕೊಡ್ಬೋದು. ನಮ್ಮಲ್ಲಿಗ ಒಂದು ಇರುವಂಥ 50 ಜನ ಸಿಬ್ಬಂದಿ ಏನಿದೆ ರಾಜ್ಯದಲ್ಲಿ ಬಿಟ್ಟು 50 ಆಕ್ಸಿಜನ್ ಬೆಡ್ ಗವರ್ನಮೆಂಟ್ ಇದೆ, 3 ICU ಇದೆ. 3 ICU ಕೋರ್ಟ್ ರೆಡಿ ಮಾಡಬೇಕಂತೆ. ಕೋರ್ಟ್ ರೆಡಿ ಮಾಡಿದ್ರೆ ನಿನ್ನೆ ಜಿಲ್ಲಾ ಮಂತ್ರಿಗಳು ನಾನು DC ಅವರಿಗೆ ನಿನ್ನೆ ಸಭೆ ಕೇಳಿದ್ದೀನಿ. ಕೋರ್ಟ್ ರೆಡಿ ಮಾಡಿಕೊಂಡು 6 ICU ರೆಡಿ ಆಗ್ತದೆ. ಈಗ ನಾವು ಯಾವುದೇ ಆಕ್ಸಿಜನ್ ಡಿಪೆಂಡ್ ಆಗದೆ ಅಲ್ಲಿ ಸರ್ಕಾರ ಆಕ್ಸಿಜನ್ ಗೌರ್ಮೆಂಟ್ ಸಪ್ಲೈ ಮಾಡಬೇಕು ಅಂತ ಹಾಕ್ಕೊಂಡಿದ್ರೆ ಇಡೀ ಕರ್ನಾಟಕ ಯಥೇಚ್ಛವಾದ ಆಕ್ಸಿಜನ್ ಬೇಕಾಗಿರೋದ್ರಿಂದ ಇದು ಆಕ್ಸಿಜನ್ ಜನರಿಗೆ ಕಾನ್ಸಂಟ್ರೇಟರ್ ಆಮ್ಲಜನಕ ಸಾಂದ್ರಕ ನಮ್ಮ ಸಿಕ್ತು ಅಂದರೆ ಪೇಷಂಟ್ ಹೆಚ್ಚುಗಳು ಬಂದಂಗೆ. ಅದಕ್ಕೆ ಇದನ್ನು ಹೆಚ್ಚೆಚ್ಚಿಗೆ ಸಂಖ್ಯೆಯಲ್ಲಿ ನಾವು ತರೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಜನಗಳನ್ನ ಆದಷ್ಟು ಪ್ರಾಣ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ಇದು ಜನರು ಗೊತ್ತಾಗಬೇಕು. ಈಗ ಆಕ್ಸಿಜನ್ ಕೊರತೆ ಮೇಲಾಗುತ್ತೆ, ಆಕ್ಸಿಜನ್ನ ಇಲ್ಲಪ್ಪ ಈಗ ನಮ್ಮ ಹತ್ರ 67 ಆಕ್ಸಿಜನ್ ಸಿಲಿಂಡರ್ಸ್ ಇದೆ. 67ರಲ್ಲಿ 37 ನಮ್ಮ ಹಾಸ್ಪಿಟಲ್ಸಲ್ಲಿ ಇರೋದು, ಇನ್ನು 20 ಬೇರೆ ಕಡೆಯಿಂದ ತಂದಿದ್ದು ನಾವು ಇಲ್ಲಿ ಬಾಡಿಗೆ. ಇನ್ನು 10 SLR ಬಂದಿದೆ, ಒಟ್ಟು 67 ಈಗ ಸಾವಿರ ಸಂಖ್ಯೆನೂ ನಮ್ಮಲ್ಲಿ ಇಲ್ಲಿ ಒಟ್ಟು ಇದುವರೆಗೂ 26 ಜನ ಸಂಖ್ಯೆಯಿಂದ ಬಿಡಬಹುದು. ನಿನ್ನೆ 1 ಸೇರಿದ್ರೆ 27 ಆಗಿದೆ. ಸೊ ಅದು ಸಾವಿರ ಸಂಖ್ಯೆ ನಾವು ಕಡಿಮೆ ಜಾಸ್ತಿ ಇಲ್ಲ ಅಂತ ಹೇಳೋಕೆ ಬರಲ್ಲ. ಒಬ್ಬರು ಸತ್ರ ಸಾವೇ ಅದು ಆಗಬಾರ್ದು, ನಾವೇ ಆಗಬಾರ್ದು ಅಂತ ನನ್ನ ದೃಷ್ಟಿ. ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು. ನಮ್ಮ DYSP ಗಿರಿಯವರು ಬಂದಿದ್ದಾರೆ, ನಮ್ಮ ಕರ್ನಾಟಕ ಇದ್ದಾರೆ, CMO ಚೀಫ್ ಮೆಡಿಕಲ್ ಆಫೀಸರ್ ಭಾರತದಲ್ಲಿದ್ದಾರೆ, DHO ಇದ್ದಾರೆ, DO ಇದ್ದಾರೆ, ನಮ್ಮ ಕಮಿಷನರ್ ಇದ್ದಾರೆ, ನಮ್ಮ ರಿಯಾದ ಅಧ್ಯಕ್ಷರು ಬಂದಿಲ್ಲ ದುಃಖ ಇಲ್ವ. ಸೊ ಒಂದು ಟೀಮ್ ಚೆನ್ನಾಗಿದೆ, ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಯಾರಾದ್ರೂ ಸತ್ತರೆ ಅವ್ನು ತೊಗೊಂಡು ದಫಲ್ ಮಾಡೋದಕ್ಕೆ ಒಂದು ಟೀಮ್ ನನ್ನ ಕಡೆ ಇದೆ. 3 ಟೀಮ್ ಇದೆ, 15 ಜನ ವಾಲಂಟಿಯರ್ ತೊಗೊಂಡಿರ್ತಾರೆ, ಹೋಗಿ ಅವ್ರನ್ನ ಶವ ಸಂಸ್ಕಾರ ಎಲ್ಲ ಮಾಡಿಕೊಡ್ತಾರೆ. ಹಂಗಾಗಿ ನಮ್ಮ ತಾಲೂಕಿನ ಜನ ದುಷ್ಟ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ ಕೆಲವರು ಸತ್ತ ಮೇಲೆ ಹತ್ರ ಹೋಗಿ ಭಯಪಡ್ತಾರೆ, ಸಂಬಂಧಿಗಳಾಗ್ಬೋದು, ಫ್ಯಾಮಿಲಿ ಆಗ್ಬೋದು. ಕೆಲವರು ಹೋಗ್ತಾರೆ, ನಾವು ಒಂಥರ ಪ್ರೀತಿಯಿಂದ ಹುಟ್ಟಕ್ಕೆ ಹೋಗ್ತಾರೆ, ಅದೆಲ್ಲ ಮಾಡಬಾರ್ದು.
ಅವರು ಶವ ಸಂಸ್ಕಾರ ಮಾಡೋದು ಸಪ್ರೇಟ್ ಟೀಮ್ ವಾರಂಟಿ ಟೀಮ್ ಇದೆ. ಅವರು ಎಲ್ಲ ಥರ ಭದ್ರತೆ ಮಾಡಿಕೊಂಡು ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ. ಅದು ಭಾಳ ಒಳ್ಳೆಯದು. ಟೀಮ್ ರೆಡಿ ಆಗಿರೋದು ವಾಲಂಟಿ ಟೀಮ್ ಭಾಳ ಸಂತೋಷ ಆಗಿಬಿಟ್ಟು ಎಲ್ಲ ಕನ್ಸಿ ಮಾತಾಡಿದೆ. ಏನೇನು ಬೇಕು ಅನುಕೂಲತೆಗೂ ಅವ್ರಿಗೆ ಅವ್ರ ಜೀವಕ್ಕೆ ತೊಂದರೆ ಆಗದಂಗೆ ನಾವು ನೋಡ್ಕೊಳ್ಳೋದು. ಅವರಿಗೆ ಸೂಕ್ತ ಕ್ರಮ ಮುಂಜಾಗ್ರತೆ ಕ್ರಮ ಏನೇನು ಬೇಕು ಅಂತ ಅವರೆಲ್ಲ ನಾನು ಹೇಳಿದ್ದೀವಿ ತಿಳಿಯೇಳಿದ್ದೀವಿ. ವಾರಕ್ಕೊಂದ್ಸರಿ ಮೀಟಿಂಗ್ ಮಾಡಿ ಈ ಥರ ಯಾರಾದ್ರು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾರ್ಯಾರು ಜವಾಬ್ದಾರಿಗಳು ಏನು ಅಂತ ಅರ್ಥಕೊಂಡು ಮಾಡಿದ್ರೆ ನಾವು ಈ ಮಹಾಮಾರಿ ಕೊರೋನಾನ ಕಂಟ್ರೋಲ್ ತಂದು ಆದಂಥ ಸೋವು ಸಾವು ನೋವುಗಳನ್ನ ಕಂಟ್ರೋಲ್ ಮಾಡ್ಬೋದು. ಈಗ ವ್ಯಾಕ್ಸಿನ್ಗಳು ಬರ್ತಾ ಇದೆ, ಕೋವ್ಯಾಕ್ಸಿನ್ ಆಮೇಲೆ ಕೋವಿಶೀಲ್ಡ್ ಎರಡು ಬರ್ತಾ ಇದೆ. ಇದು ತೊಂದರೆ ಇಲ್ಲ, ನಮ್ಮಲ್ಲಿ ಲಭ್ಯತೆ ಇದೆ. ಯಾರಾದ್ರೂ ಹಾಕಿಲ್ಲ ಅವ್ರಿಗೆ ಜನರಿಗೆ ಹೇಳಿದಷ್ಟೇ ಮುಂದೆ ಹಾಕ್ಸ್ಕೊಂಡ್ಬಿಡಿ ವ್ಯಾಕ್ಸಿನ್. ಅದೊಂದು ಜೀವ ರಕ್ಷಕ ಸಂಜೀವಿನಿ ಇದ್ದಂಗೆ ಅದು. ಅದು ಯಾರು ಇಂಜರಿ ಬರಲು ದಯವಿಟ್ಟು ಅದನ್ನು ಲಾಭ ಪಡ್ಕೊಳ್ಳಿ. ಎಲ್ಲರೂ 15% ಬೇಕೊಂಡವ್ರಿಗೆ ಎಲ್ಲ ಲಭ್ಯತೆ ಇದೆ, ಎಲ್ಲರೂ ಹಾಕ್ಬೇಕು ಅಂತ ಹೇಳ್ತಾ. ಇನ್ನೇನೋ ತೊಂದರೆ ಇದೆ, ನೇರವಾಗಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸುಮಾರು ಜನ ನನಗೆ ಹಾಸಿಗೆ ಇಲ್ಲ ಆಗಿಲ್ಲ ಇಲ್ಲ ಅಂತ ಅವ್ರು ಯಾರು ಹಾಕ್ಬೇಕಾದ್ರೆ ಅವರು ಮನೆಯವರು ಇವರೆಲ್ಲ ಬೆಳಿಗ್ಗೆ ಸುಮಾರು ಕಾಲು ಡೈಲಿ ಮಾಡ್ತಾರೆ. ಇವತ್ತು ಅಷ್ಟೇ ನಮ್ಮ ಮಿನಿಗೇರಿ ವೆಂಕಟೇಶು ನಮ್ಮ ಬಾಷಪ್ಪಲ್ಲಿ ದಾತಪ್ಪ ಎಲ್ಲ ಅಡ್ಮಿಟ್ ಆಗಿದ್ದಾರೆ. ಹೆಸರು ನಾನು ಜ್ಞಾಪಕ ಇದೆ ಹೇಳಿದ್ದು ಬರೋ ಮಾಡೋದು ಮುಂದೆ ಈ ಥರ ಎವರಿ 15 ನಿಮಿಷ ಆಗ್ಬೋದು ಕಾಲು ಬರ್ತದೆ. ಇಲ್ಲ ಅಡ್ಮಿಷನ್ ಇರಬೇಕು, ಹೆಸರು ಆಗಬೇಕು, ಜಲ ಬರಬೇಕು, ಬೆಂಗಳೂರಬೇಕು, ಎಷ್ಟು ಸಾಧ್ಯನೋ ಅಷ್ಟು ನಾನು ಅನುಕೂಲ ಮಾಡಿಕೊಡ್ತಾ ಇದ್ದೀನಿ ನಮ್ಮ ನಮ್ಮ ಕ್ಷೇತ್ರದ ಜನಗಳಿಗೆ. ಅದರಿಂದ ಎಲ್ಲರೂ ಒಂದು ಸಹಾಯ ಹಸ್ತ ಎಲ್ಲ ಉಳಿದ ಅರ್ಗ್ಯುಮೆಂಟ್ಸು ಹಾಸ್ಪಿಟಲ್ಗೆ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರದಿಂದ ನಮ್ಮ ಪೌರಾಡಳಿತ ಇಲಾಖೆಯವರು ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ನಿರುದ್ಯೋಗಿ ಇದ್ದಾರೆ, ವ್ಯವಸಾಯ ಗಂಡಸು ಯಾರ್ಯಾರು ಕೆಲಸ ಕಟ್ಕೊಂಡಿದ್ದಾರೆ ಬೆಂಗಳೂರಿಯವರು ಅವರಿಗೆಲ್ಲ ಊಟ ಕರೆಯಲು ಮಾಡ್ತಾರೆ. ಹೋರಾಡಿದ್ದ ಸರ್ಕಾರ ಘೋಷಣೆ ಮಾಡಿದೆ ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3:30 ಊಟ ಅಂತ. ಇನ್ನೂ ಅದು ಬಂದಿಲ್ಲ ಚಾನಲ್ಗೆ, ಬಟ್ ಸರ್ಕಾರ ಅಪ್ರೂವ್ ಮಾಡಿದೆ. ಹೋರಾಡಿದ ಇಲಾಖೆ ಅಂತ ಅದು ಅನೌನ್ಸ್ಮೆಂಟ್ ಆಗಿದೆ. ಎಲ್ಲದನ್ನೂ ನಾವು ಮಾಧ್ಯಮದಲ್ಲ ನೋಡಿದ್ದೀವಿ. ಅದೊಂದು ಭಾಳ ಮುಖ್ಯವಾದ್ದು. ಈಗ ಮುಖ್ಯವಾಗಿ ನಾವು ಆಕ್ಸಿಜನ್ ಉತ್ಪಾದನೆ ಮಾಡೋದು ಆಕ್ಸಿಜನ್ ಘಟಕಗಳು ಬೇಕು ನಮಗೆ. ಅದರಲ್ಲಿ ಮುಖ್ಯವಾಗಿ ಇದೊಂದು 1,00,000 ಒಂದು ಆರು ನಿರ್ದಿರೋದು ಎಷ್ಟು 20 ಆಗಿ 30 ಆಗಿ ದುಡ್ಡು ಪ್ರಶ್ನೆ ಅಲ್ಲ. ಜೀವ ಉಳಿಸೋದು ಅದು ಪ್ರಯತ್ನ ನಮ್ಮದು. ಅದಕ್ಕೆ ಇನ್ನೂ ಒಂದಷ್ಟು ಕಾರಣ ಇದನ್ನು ನಮಗೆ ಆದಷ್ಟು ಬೇಗ ಇದ್ರ ಎಫಿಷಿಯನ್ಸಿ ಪರ್ಫಾರ್ಮೆನ್ಸ್ ನೋಡಿ ಸ್ಟಡಿ ಮಾಡಿ ನಮ್ಮ ಮೆಡಿಕಲ್ ಆಫೀಸರು ಡಾಕ್ಟರ್ಗಳನ್ನು ರಿಪೋರ್ಟ್ ಕೊಟ್ಟರೆ ಇನ್ನೂ ಅಷ್ಟನ್ನು ಆದಷ್ಟು ಬೇಗ ಒಂದು ವಾರ ದಿವಸದಲ್ಲಿ ಇನ್ನೊಂದು ಶಾಲೆಗೆ ಅಳವಡಿಕೆ ಮಾಡೋಣ. ಇಲ್ಲೊಂದಷ್ಟು ಮಾಡೋಣ. ಹಾಸ್ಪಿಟಲಲ್ಲಿ ಹೊಸ ಕೋವಿಡ್ ಸೆಂಟರ್ ಏನಿದೆ ನಮ್ಮ ಕೋರ್ಟ್ ಕಾಂಪ್ಲೆಕ್ಸು ಅಲ್ಲಿ ಒಂದಷ್ಟು ಮಾಡಿ ನಮ್ಮ ಪ್ರಯತ್ನ ಯಶಸ್ವಿಯಾಗಿ ದೇವರನ್ನು ಬೇಡ್ಕೊಳ್ಳೋಣ. ಆದಷ್ಟು ಸಾವು ಕಡಿಮೆ ಮಾಡು, ಸಾವು ಇದ್ದಂಗೆ ಮಾಡಿ ಸ್ವಾಮಿ ದೇವರೇ. ನಮ್ಮ ಜನಗಳನ್ನು ಉಳಿಸಿ ಒಂದು ದೇವರನ್ನು ಬೇಡ್ಕೊಂಡು ನಮ್ಮ ಕಾರ್ಯಕ್ರಮವನ್ನು ಏನು ಮಾಡ್ಕೊಂಡಿದ್ದೀವಿ ಈ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸ್ಕೊಂಡು ಮಹಾಮಾರಿನ ಹತೋಟಿ ತರಲು ನಾವು ಪ್ರಯತ್ನ ಮಾಡ್ತೀವಿ.